ಬಿಬಾಸ್ ದರ್ಶನ್ ಅವರ ವನ್ಯ ಪ್ರೇಮದ ಬಗ್ಗೆ ಎರಡು ಮಾತಿಲ್ಲ. ಅವರು ಕಾಡಿನ ಕುರಿತಾದ ಸಿನಿಮಾ ಮಾಡಲು ಒಪ್ಪಿದ್ದು ಅದೇ ಕಾರಣಕ್ಕೆ. ವಿಶೇಷ ಅಂದ್ರೆ ರಾಬರ್ಟ್ ರಿಲೀಸ್ ರಾಜವೀರ ಮದಕರಿ ನಾಯಕ ಕಂಪ್ಲೀಟ್ ಆಗೋಕ್ಕೂ ಮುನ್ನವೇ ಬಿಬಾಸ್ ಕಾಡಿನ ಕುರಿತ ಸಿನಿಮಾಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಹೇಗೆ ಅಂತ ಹೇಳ್ತೀನಿ ಈ ಸ್ಟೋರಿಲಿ. ಹೌದು, ಮಲೆ ಮಹದೇಶ್ವರ ಕಾಡಿನಲ್ಲಿ ಐರಾವತನ ಸಂಚಾರ ಜೋರಾಗೇ ಇದೆ. ಕಾಡಿನ ಕುರಿತ ಸಿನಿಮಾಕ್ಕಾಗಿ ತಯಾರಿ ಕೂಡ ಭರ್ಜರಿಯಾಗಿ ನಡೀತಿದೆ. ಸ್ಯಾಂಡಲ್ವುಡ್ ಚಾಲೆಂಜಿಂಗ್ ಸ್ಟಾರ್ ದಿ ಬಾಸ್ ದರ್ಶನ್ ಅವರ ರಾಬರ್ಟ್ ಸಿನಿಮಾ ಇನ್ನಷ್ಟೇ ರಿಲೀಸ್ಗೆ ರೆಡಿಯಾಗಿದೆ. ಅದರ ಬೆನ್ನಲ್ಲೇ ರಾಜವೀರ ಮದಕರಿ ನಾಯಕ ಚಿತ್ರದ ಶೂಟಿಂಗ್ ಕೂಡ ಪ್ರಾರಂಭವಾಗಲಿದೆ. ಜೊತೆಗೆ ನಾಲ್ಕು ಸಿನಿಮಾಗಳು ಸರತಿ ಸಾಲಿನಲ್ಲಿವೆ. ಅವುಗಳಲ್ಲಿ ಪ್ರಮುಖವಾದುದು ರಾಜವೀರ ಮದಕರಿ ನಾಯಕ. ಈ ಸಿನಿಮಾ ಬಳಿಕ ದಿ ಬಾಸ್ ದರ್ಶನ್ ಮತ್ತು ಹಿರಿಯ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಅವರ ಕಾಂಬಿನೇಷನ್ ನಲ್ಲೇ ಮೂಡಿ ಬರಲಿರುವ ಮತ್ತೊಂದು ದೊಡ್ಡ ಸಿನಿಮಾ. ಹೌದು, ಕೆಲ ದಿನಗಳ ಹಿಂದೆಯಷ್ಟೇ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಕಾಡಿನ ಹಿನ್ನೆಲೆಯ ಸಿನಿಮಾ ಮಾಡಲು ಐಡಿಯಾ ಮಾಡಿದ್ದಾರೆ. ಅದರಲ್ಲಿ ದಿ ಬಾಸ್ ದರ್ಶನ್ IFS ಅರ್ಥಾತ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಆಫೀಸರ್ ಪಾತ್ರದಲ್ಲಿ ನಟಿಸಲಿದ್ದಾರೆ. ಇದು ವನ್ಯ ಸಂಪತ್ತಿನ ರಕ್ಷಣೆ ಹಾಗೂ ಕಾಡು ಪ್ರಾಣಿಗಳ ಸಂರಕ್ಷಣೆಯ ಕುರಿತು ಸಿನಿಮಾ ಆಗಿರಲಿದೆ. ಕುತೂಹಲ ಮೂಡಿಸಿದೆ ದಿ ಬಾಸ್ ಅರಣ್ಯ ಬೇಟೆ. ಜೊತೆಗೆ ಕಳ್ಳಬೇಟೆ ತಡೆಯ ಶಿಬಿರದಲ್ಲೂ ಕೂಡ ದರ್ಶನ್ ಪಾಲ್ಗೊಂಡಿದ್ರು. ಈ ಸಿನಿಮಾ ಇದುವರೆಗೂ ಅಧಿಕೃತವಾಗಿ ಎಲ್ಲೂ ಕೂಡ ಘೋಷಣೆ ಆಗಿಲ್ಲವಾದ್ರೂ ರಾಜೇಂದ್ರ ಸಿಂಗ್ ಬಾಬು ಅವರು ಹಾಗೂ ಖುದ್ದು ಡಿ ಬಾಸ್ ದರ್ಶನ್ ಕೂಡ ಮಾತುಕತೆ ನಡೆದ ಬಗ್ಗೆ ತಿಳಿಸಿದ್ದಾರೆ. ರಾಬರ್ಟ್ ಮತ್ತು ರಾಜವೀರ ಮದಕರಿ ನಾಯಕ ಸಿನಿಮಾಗಳ ಬಳಿಕ ಈ ಕಾಡಿನ ಹಿನ್ನೆಲೆಯಲ್ಲಿ ಸಿನಿಮಾ ಸೆಟ್ ಏರೋದ್ರಲ್ಲಿ ಅನುಮಾನವೇ ಇಲ್ಲ. ಹೀಗಾಗಿ IFS ಅಧಿಕಾರಿ ಪಾತ್ರಕ್ಕೆ ಡಿ ಬಾಸ್ ಈ ಲಾಕ್ಡೌನ್ ಸಮಯದಲ್ಲೇ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರಾ ಎಂಬ ಅನುಮಾನ ಮೂಡಿದೆ. ಅದಕ್ಕೆ ಕಾರಣ ಏನು ಅಂದ್ರೆ, ಅವರು ಇತ್ತೀಚೆಗಷ್ಟೇ ಮಲೆ ಮಹದೇಶ್ವರ ಅರಣ್ಯಕ್ಕೆ ಭೇಟಿ ನೀಡಿರೋದು. ಅವರ ಜೊತೆಗೆ ಹಾಸ್ಯ ನಟ ಚಿಕ್ಕಣ್ಣ ಕೂಡ ಸಾಥ್ ನೀಡಿದ್ರು. ಕರ್ನಾಟಕ ಅರಣ್ಯ ಇಲಾಖೆಯ ರಾಯಭಾರಿಯೂ ಆಗಿರುವ ಡಿ ಬಾಸ್ ದರ್ಶನ್ ಅಲ್ಲಿ ಸಸಿ ನೆಟ್ಟು ಕಳ್ಳಬೇಟೆ ತಡೆ ಶಿಬಿರದಲ್ಲೂ ಭಾಗವಹಿಸಿದ್ದಾರೆ. ಅರಣ್ಯದಲ್ಲಿ ಕಳ್ಳಬೇಟೆಗಳನ್ನ ಹೇಗೆ ತಡೆಯುತ್ತಾರೆ, ಬೇಟೆಗಾರರಿಂದ ವನ್ಯ ಜೀವಿಗಳನ್ನ ಹೇಗೆ ರಕ್ಷಿಸುತ್ತಾರೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಪಡೆದು ತರಬೇತಿಯನ್ನ ಪಡೆದಿದ್ದಾರೆ. ಇನ್ನು ಡಿ ಬಾಸ್ ಚಿತ್ರಕ್ಕೆ ಗಂಧದ ಗುಡಿಯನ್ನ ಟೈಟಲ್ ಆಗಿ ಇಟ್ಕೋಬಹುದಾ? ನಾಗರಹೊಳೆ ಹಾಗೂ ಸಿಂಹದ ಮರಿ ಸೈನ್ಯ ಕಾಡಿನ ಬ್ಯಾಕ್ಗ್ರೌಂಡ್ ಕತೆ ಇರುವ ಬೆರಳಿನಿಕೆ ಚಿತ್ರಗಳ ಸಾಲಿನಲ್ಲಿ ನಿಲ್ಲುವ ಸಿನಿಮಾಗಳು. ಈ ಚಿತ್ರಗಳು ರಿಲೀಸ್ ಆದಾಗ ಬೇರೆ ಸಿನಿಮಾ ಇಂಡಸ್ಟ್ರಿಯವರು ತಲೆ ಕೆಡಿಸಿಕೊಂಡಿದ್ರು. ನಾಗರಹೊಳೆ ಸಿನಿಮಾ ಶೂಟಿಂಗ್ ಸಮಯದಲ್ಲಿ ಒಂದು ಸೀನ್ಗೆ ಬರೋಬ್ಬರಿ 60 ಆನೆಗಳನ್ನ ಉಪಯೋಗಿಸಿ ಭಾರತೀಯ ಚಿತ್ರರಂಗವೇ ಕನ್ನಡದತ್ತ ತಿರುಗಿ ನೋಡುವಂತೆ ಮಾಡಿದ್ರು ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು. ಆ ಬಳಿಕ ಅವರು ಮತ್ತೆ ಕಾಡಿನ ಕಥೆಯನ್ನ ಹೇಳಿರಲಿಲ್ಲ. ಆಫ್ರಿಕಾ ಖಂಡದ ದಟ್ಟಾರಣ್ಯದಲ್ಲಿ ಕಾಡುಗಳ್ಳರು ವನ್ಯ ಮೃಗಗಳನ್ನ ಹೇಗೆ ಭೇಟಿಯಾಡ್ತಾರೆ, ಹೀಗೆ ಶಿಕಾರಿ ಮಾಡಿದ ಪ್ರಾಣಿಗಳನ್ನ ಹೇಗೆ ಮಾರಾಟ ಮಾಡ್ತಾರೆ, ಅವುಗಳನ್ನ ಯಾವೆಲ್ಲ ಕಾರಣಗಳಿಗೆ ಉಪಯೋಗಿಸ್ಕೊಳ್ತಾರೆ, ಆನೆಗಳನ್ನ ಭೇಟೆಯಾಡಿ ದಂತಗಳನ್ನ ಕೊಯ್ದು ಅದರಿಂದ ಏನನ್ನ ತಯಾರಿಸ್ತಾರೆ, ಹೀಗೆ ಕಂಪ್ಲೀಟ್ ರಿಸರ್ಚ್ ಮಾಡಿ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕೊಂಡಿದ್ದಾರೆ ಸಿಂಗ್ ಬಾಬು ಅವರು. ಅಂದಹಾಗೆ ವನ್ಯ ಮೃಗಗಳನ್ನ ಬೇಟೆಯಾಡುವ ಆಫ್ರಿಕಾದ ಕಾಡುಗಳ್ಳರು ಅದನ್ನ ಹಾಂಗ್ಕಾಂಗ್, ಲಂಡನ್, ಚೀನಾ ಸೇರಿದಂತೆ ಹಲವು ದೇಶಗಳಿಗೆ ರಫ್ತು ಮಾಡ್ತಾರೆ. ರಾಜ್ಯದ ಹಲವಾರು ಕಾಡುಗಳಲ್ಲಿ ಅನಧಿಕೃತವಾಗಿ ಕಾನೂನುಬಾಹಿರವಾಗಿ ಹೋಮ್ಸ್ಟೇ, ರೆಸಾರ್ಟ್ಗಳನ್ನ ನಿರ್ಮಿಸಲಾಗಿದ್ದು ಅದರಿಂದ ವನ್ಯ ಮೃಗಗಳ ಓಡಾಟಕ್ಕೆ ತೊಂದರೆ ಮಾತ್ರವಲ್ಲ, ಕಾಡುಗಳಲ್ಲಿರುವ ಕೆಲವು ಔಷಧೀಯ ಗುಣಗಳುಳ್ಳ ಸಸ್ಯಗಳನ್ನ ಲೂಟಿ ಮಾಡ್ತಿದೆ. ಕಾಡುಗಳು ಹಾಗೂ ವನ್ಯ ಮೃಗಗಳನ್ನ ಉಳಿಸಲು ಒಬ್ಬ IFS ಅಧಿಕಾರಿ ಹೇಗೆಲ್ಲ ಹೋರಾಡ್ತಾನೆ ಎಂಬುದೇ ಈ ಸಿನಿಮಾದ ಸ್ಟೋರಿ. ಡಿ ಬಾಸ್ ದರ್ಶನ್ ಅವರ ಅರಣ್ಯ, ವನ್ಯ ಮೃಗಗಳ ಹಾಗೂ ಪ್ರಾಣಿ ಪ್ರೀತಿಯ ಬಗ್ಗೆ ಹಲವು ಉದಾಹರಣೆಗಳಿವೆ. ಅದಕ್ಕೆ ಅವರು ಮೈಸೂರಿನ ತಮ್ಮ ಫಾರ್ಮ್ ಹೌಸ್ ನಲ್ಲಿ ಸಾಕಿರುವ ತರಹೇವಾರಿ ಪ್ರಾಣಿ ಪಕ್ಷಿಗಳೇ ಸಾಕ್ಷಿ. ಜೊತೆಗೆ ಅತಿ ಹೆಚ್ಚು ಕಾಲ ತಮ್ಮ ತೋಟದಲ್ಲಿ ಸುಂದರ ಪರಿಸರ ಹಾಗೂ ಸಾಕು ಪ್ರಾಣಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಲು ಇಷ್ಟಪಡ್ತಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಇನ್ನು ವೈಲ್ಡ್ ಲೈಫ್ ಫೋಟೋಗ್ರಫಿ ಹವ್ಯಾಸವನ್ನ ಬೆಳೆಸಿಕೊಂಡಿರುವ ಡಿ ಬಾಸ್ ಬ್ರೇಕ್ ಸಿಕ್ಕಾಗ್ಲೆಲ್ಲ ಕ್ಯಾಮರಾವನ್ನ ಹೆಗಲಿಗೇರಿಸಿಕೊಂಡು ಕಾಡಿನತ್ತ ಹೊರಟು ಬಿಡ್ತಾರೆ. ಒಂದೆರಡು ದಿನಗಳ ಕಾಲ ಬ್ರೇಕ್ ಸಿಕ್ಕರೆ ಸಾಕು, ಬನ್ನೇರ್ಘಟ್ಟ ಬಂಡೀಪುರ ಅರಣ್ಯಗಳಲ್ಲಿ ಗೆಳೆಯರ ಜೊತೆ ಬೀಡು ಬಿಡ್ತಾರೆ. ಈ ವರ್ಷ ಅದಾಗಲೇ ಒಮ್ಮೆ ಉತ್ತರ ಭಾರತದ ಅರಣ್ಯ ಪ್ರದೇಶಗಳಿಗೆ ಟ್ರಿಪ್ ಹೋಗಿದ್ದ ಚಾಲೆಂಜಿಂಗ್ ಸ್ಟಾರ್ ಅದಾಗಿ ಕೆಲವೇ ತಿಂಗಳುಗಳಲ್ಲಿ
ದೂರದ ಆಫ್ರಿಕಾದಲ್ಲಿರುವ ಮಸಾಯಿಮರ ನ್ಯಾಷನಲ್ ಪಾರ್ಕಿಗೂ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿನ ಅರಣ್ಯವಾಸಿಗಳೊಂದಿಗೆ ಒಂದು ದಿನ ಪೂರ್ತಿ ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಈಗ ಮತ್ತೆ ಕಳ್ಳಬೇಟೆ ತಡೆ ಶಿಬಿರದಲ್ಲಿ ಪಾಲ್ಗೊಳ್ಳುವ ಮೂಲಕ ವನ್ಯಜೀವಿಗಳ ಸಂರಕ್ಷಣೆಗೆ ಮುಂದಾಗಿದ್ದಾರೆ. ರಿಯಲ್ನಲ್ಲಿ ಮಾತ್ರವಲ್ಲ ರಿಯಲ್ ಲೈಫ್ ನಲ್ಲೂ ಕಾಡುಗಳ ರಕ್ಷಣೆಗೆ ಡಿ ಬಾಸ್ ದರ್ಶನ್ ತೊಂಕ ಕಟ್ಟಿ ನಿಂತಿದ್ದಾರೆ. ಇನ್ನು ಇದುವರೆಗೆ ಭಿನ್ನ ವಿಭಿನ್ನ ಪಾತ್ರಗಳಲ್ಲಿ ನಟಿಸಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದೇ ಮೊದಲ ಬಾರಿಗೆ IFS ಅರ್ಥಾತ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಧಿಕಾರಿಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಅಳಿವಿನ ಅಂಚಿನಲ್ಲಿರುವ ವನ್ಯ ಮೃಗಗಳ ಬೇಟೆಯ ವಿರುದ್ಧ ಸಮರವನ್ನ ಸಾರಲಿದ್ದಾರೆ. ಅದೇನೇ ಇರಲಿ, ಸದ್ಯ ರಾಬರ್ಟ್ ಚಿತ್ರ ಡಿ ಬಾಸ್ ಅವರ ಭಿನ್ನ ವಿಭಿನ್ನ ಲುಕ್ಗಳಿಂದಲೇ ಸಾಕಷ್ಟು ಕುತೂಹಲ ಮೂಡಿಸಿತು. ಅದರ ಬೆನ್ನಲ್ಲೇ ರಾಜವೀರ ಮದಕರಿ ನಾಯಕ ಕೂಡ ಸ್ವಾತಂತ್ರ್ಯ ಸೇನಾನಿಯ ಕುರಿತ ಐತಿಹಾಸಿಕ ಸಿನಿಮಾ ಆದ ಕಾರಣ ಮೊದಲಿಂದಲೂ ನಿರೀಕ್ಷೆಗಳಿವೆ. ಈಗ ಈ ಎರಡೂ ಚಿತ್ರಗಳ ನಡುವೆಯೇ ದರ್ಶನ್ IFS ಅಧಿಕಾರಿಯಾಗಲು ಹೊರಟಿರುವುದು ಅವರ ಅಭಿಮಾನಿಗಳನ್ನ ಮತ್ತಷ್ಟು ಥ್ರಿಲ್ ಆಗಿಸಿದೆ.